ಮೈಸೂರಿನ ಪೊಲೀಸ್ ಇಲಾಖೆಯ ಮೇಲಧಿಕಾರಿಯಿಂದ ಕೆಳ ಅಧಿಕಾರಿಯ ಮೇಲೆ ಕೀಳು ಮಟ್ಟದ ಪದ ಪ್ರಯೋಗ, ಇದು ಎಷ್ಟು ಮಟ್ಟಿಗೆ ಸರಿ? ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕನ್ನಡ ಅದ್ಭುತ, ಸಂಸ್ಕೃತ, ಸುಸಂಸ್ಕೃತ, ಸರಳ ಪದಗಳು ನೀವು ಕೇಳಬೇಕೆ? ಒಂದು ಬಿಗ್ ಹೊಸ ವಿಶೇಷವಾದಂತಹ ಒಂದು ಫೈರಿಂಗ್ ನ್ಯೂಸ್ ನ ಹೊತ್ತಿ ನಾನಿಲ್ಲಿ ಬಂದಿದ್ದೀನಿ ಸ್ನೇಹಿತರೆ. ಇದು ಮೈಸೂರಿನ ಸನ್ಮಾನ್ಯ ಎಸ್ ಪಿ ಆದಂತಹ ಅಮಿತ್ ಸಿಂಗ್ ಮತ್ತು ಒಬ್ಬ ಕಿರಿಯ ಅಧಿಕಾರಿ, ಪೊಲೀಸ್ ಅಧಿಕಾರಿ ನಡುವಿನ ಒಂದು ಸಂಭಾಷಣೆ ಅಥವಾ ಜಗಳ ಅಂತ ಹೇಳಬಹುದು. ಇವತ್ತಿನ ದಿನ ಐ ಪಿ ಎಸ್ ಅಧಿಕಾರಿಗಳು ಅಂತಂದ್ರೆ ತಾವು ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಮಗಂತೂ ಗೊತ್ತಾಗ್ತಿಲ್ಲ. ಈ ಒಂದು ಆಡಿಯೋ ಕ್ಲಿಪ್ಪಿಂಗ್ ನ ತಾವು ಕೇಳಬೇಕು ವೀಕ್ಷಕರೇ. ಅದರಲ್ಲಿ ಗೊತ್ತಾಗುತ್ತೆ ಸನ್ಮಾನ್ಯ ಎಸ್ ಪಿ ಅವರಾದಂತಹ ಶ್ರೀ ಅಮಿತ್ ಸಿಂಗ್ ರವರು ಯಾವ ರೀತಿ ತಮ್ಮ ಸುಸಂಸ್ಕೃತ ಪದಗಳನ್ನ ಬಳಕೆ ಮಾಡಿದ್ದಾರೆ ಅಂತ ಒಬ್ಬ ಕಿರಿಯ ಅಧಿಕಾರಿಗಳ ಮೇಲೆ. ಒಟ್ಟಾರೆ ವಿಚಾರ ಅಷ್ಟು, ಹಿಂದೆ ಟ್ರಾಫಿಕ್, ಒಂಟಿಕೊಪ್ಪ ಟ್ರಾಫಿಕ್ ಆಗಿರ್ಬೋದು ಮತ್ತೆ ಮೈಸೂರು ಸಿಟಿಯ ಹಲವು ಭಾಗಗಳಲ್ಲಿ ಕೆಲಸ ಮಾಡಿದಂತಹ ಶ್ರೀ ರವಿರವರು ಮೈಸೂರಿನ ಸೌತ್ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತ ನೋಡ್ತಾ ಇರ್ತಾರೆ. ಸೌತ್ ಪೊಲೀಸ್ ಸ್ಟೇಷನ್ಗೆ ಇನ್ನು ಚಾರ್ಜ್ ತಗೊಂಡಿರಲ್ಲ, ಬಿಕಾಸ್ ಸೌತ್ ಪೊಲೀಸ್ ಸ್ಟೇಷನ್ ಈಗಾಗಲೇ ಇನ್ನೊಬ್ರು ಇನ್ಸ್ಪೆಕ್ಟರ್ ಇರ್ತಾರೆ. ಚಾರ್ಜ್ ತಗೊಳೋದಕ್ಕೋಸ್ಕರ ಅನೇಕ, ಹೇಗೂ ಗೊತ್ತೇ ಇದೆ, ಪೊಲೀಸ್ ಅಧಿಕಾರಿಗಳು ಕೆಲವು ರಾಜಕಾರಣಿಗಳನ್ನ ಹಿಡ್ಕೊಂಡು ಟ್ರಾನ್ಸ್ಫರ್ ಎಲ್ಲ ಓಡಾಡ್ತಾ ಇರುವಂಥದ್ದು ಪ್ರತಿನಿತ್ಯ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇದೇ ವಿಚಾರವಾಗಿ ರವಿ ಅವರು ಡಿ ಜಿ ಮೇಡಮ್ ಇಂದ ಸನ್ಮಾನ್ಯ ಎಸ್ ಪಿ ಅಮಿತ್ ಸಿಂಗ್ ಅವರಿಗೆ, ಡಿ ಜಿ ಆದಂತಹ ಶ್ರೀ ನೀಲಮಣಿ ರಾಜು ಅವರಿಂದ ಸನ್ಮಾನ್ಯ ಎಸ್ ಪಿ ಅಮಿತ್ ಸಿಂಗ್ ಅವರಿಗೆ ಒಂದು ದೂರವಾಣಿ ಕರೆ ಬರುತ್ತೆ. ಹೌದು, ಅವ್ರನ್ನ ಚಾರ್ಜ್ ತಗೊಳ್ಳೋದು ಬಿಡಿ ಅಂತ. ಇದು ನಡೆದಿರುವಂತಹ ಇವೆಲ್ಲ ಘಟನೆ 15ನೇ ತಾರೀಕು. ಘಟನೆ ವಿವರ ಇಷ್ಟು, ಚಾರ್ಜ್ ತಗೊಳ್ಳಿ ಅಂತ ಒಂದು ಕರೆ ಬರುತ್ತೆ. ಅದಾದ ನಂತರ 5ನೇ ನಿಮಿಷಕ್ಕೆ ಕಾಕತಾಳೀಯವಾಗೋ ಅಥವಾ ಬೇರೆ ರೀತಿನೋ ಗೊತ್ತಿಲ್ಲ, ರವಿಯವರು ಕೆಲವು ರಾಜಕಾರಣಿಗಳಿಗೆ ಹೇಳಿರ್ತಾರೆ ನನಗೆ ಇದೊಂದು ಮಾಡಿಕೊಡಿ ಕೆಲಸ ಅಂತ. ಆ ರಾಜಕಾರಣಿಗಳು ಸನ್ಮಾನ್ಯ ಅಮಿತ್ ಸಿಂಗ್ ರವರಿಗೆ ಕರೆಯನ್ನ ಮಾಡ್ತಾರೆ. ಇದೇ ಒಂದು ಕಾರಣ ಅಮಿತ್ ಸಿಂಗ್ ರವರು ಕುಪಿತಗೊಳ್ತಾರೆ. ಇನ್ನು ಡಿ ಜಿ ಅವರು ಹೇಳಿ ನನಗೆ 2 ನಿಮಿಷ ಆಗಿಲ್ಲ, ಅನೇಕ ಜನರು ನನಗೆ ಕಾಲ್ ಮಾಡ್ತಾ ಇದಾರಲ್ಲ ರವಿ ಅವರಿಗೆ ಚಾರ್ಜ್ ತಗೊಳಕ್ ಕೊಡಿ, ರವಿ ಅವರಿಗೆ ಚಾರ್ಜ್ ತಗೊಳೋದಕ್ಕೆ ಕೊಡಿ ಅಂತ ಏನಿದು. ಅದೇ ಸಮಯದಲ್ಲಿ ಸರಿಸುಮಾರು 2:30-3 ಗಂಟೆ ಮಧ್ಯಾಹ್ನ ಇರ್ಬೋದು ಅವತ್ತು, ಹಬ್ಬದ ವಾತಾವರಣ, ಹಬ್ಬದ ದಿನ ಇರ್ಬೋದು. ನನ್ನ ಪ್ರಕಾರ ಮತ್ತೆ ರವಿಯವರು ಹೇಳ್ತಿರುವಂತಹ ಪ್ರಕಾರ, ನಮ್ಮ ಸಮರ ವಾಹಿನಿಗೆ ಹೇಳಿಕೆ ಕೊಟ್ಟಂತಹ ಪ್ರಕಾರ, ಅವತ್ತು ರವಿಯವರು ಕಾಲ್ ಮಾಡ್ತಾರೆ ಕರೆಯೋಲೆನ, ಯಾರಿಗೆ, ಸನ್ಮಾನ್ಯ ಎಸ್ ಪಿ ಆದಂತಹ ಅಮಿತ್ ಸಿಂಗ್ ರವರಿಗೆ. ಅಮಿತ್ ಸಿಂಗ್ ರವರು ಮಾತಾಡ್ತಾ ನಾನು ರೆಸ್ಟ್ ಮಾಡ್ತಾ ಇದ್ದೆ ಸರ್, ನಿಮಗೆ ನಾನು ಫೋನ್ ಮಾಡಿದ್ದು ತಪ್ಪಾಯ್ತು ಅನ್ಕೋತೀನಿ, ತಪ್ಪಾಯ್ತು ಅಂತ ನಾನು ಕೇಳ್ಕೊತೀನಿ ಅಂತ ಮೊದಲು ಯಾರು ರವಿ ಅವರು ಹೇಳ್ತಾರೆ. ಆಗ ಸನ್ಮಾನ್ಯರಾದಂತಹ ಅಮಿತ್ ಸಿಂಗ್ ಅವರು ಹೇಳ್ತಾರೆ, ಕೆಲವೊಂದು ಸುಸಂಸ್ಕೃತ ಪದಗಳು ಪತ್ರಕರ್ತನಾಗಿ ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ, ಯಾಕೆಂದ್ರೆ ಅವರೊಬ್ರು ದೊಡ್ಡ ಐ ಪಿ ಎಸ್ ಅಧಿಕಾರಿ ಸ್ವಾಮಿ, ಐ ಪಿ ಎಸ್ ಅಧಿಕಾರಿ ಆಡಿದ ಮಾತುಗಳನ್ನ ನಾನು ಹೇಳುವುದಕ್ಕೆ ನನಗಾಗಲ್ಲ. ಬಟ್ ಅದೇ ರೀತಿ ಈ ಪ್ರಕರಣ ಏನು ಅಂತಂದ್ರೆ 2 ಪಾಠ ನಮಗೆ ಗೊತ್ತಾಗುತ್ತೆ. ಇದುವರೆಗೂ ಕೇಳ್ತಾ ಇದ್ವಿ ಎಲ್ಲಾ ಕಿರಿಯ ಅಧಿಕಾರಿಗಳಿಗೂ ಹಿರಿಯ ಅಧಿಕಾರಿಗಳಿಂದ ದಬ್ಬಾಳಿಕೆ, ಕೆಲವೊಂದು ಪ್ರಕರಣಗಳಲ್ಲಿ ಅಥವಾ ಕೆಲವೊಂದು ವಿಚಾರದಲ್ಲಿ ದಬ್ಬಾಳಿಕೆ ಅಂತ. ಆದ್ರೆ ದೂರದ ಊರಿಂದ ಬಂದು ಮೈಸೂರಿನಲ್ಲೇ ನೆಲೆಸಿ ಈ ಹಿಂದೆ ಇದ್ದಂತಹ ರವಿ ಚಣ್ಣನವರಾಗಿರ್ಬೋದು, ದಕ್ಷ ಅಧಿಕಾರಿ ಸನ್ಮಾನ್ಯ ಶ್ರೀ ದಿಲೀಪ್ರವರಾಗಿರ್ಬೋದು, ಇನ್ನು ಹಲವಾರು ಅಧಿಕಾರಿಗಳು ದಕ್ಷತೆಗಾಗಿ, ಒಂದು ಪ್ರಾಮಾಣಿಕತೆಗಾಗಿ ಒಂದು ಒಳ್ಳೆ ಹೆಸರನ್ನ ಮಾಡುತ್ತಾರೆ ಎಸ್ ಪಿ ಆಗಿ. ಅವರು ಅವರ ಸ್ಟಾಫ್ ಅನ್ನು ನೋಡ್ಕೊಳ್ಳುವಂತಹ ರೀತಿ, ಮಾತಾಡುವಂತಹ ರೀತಿ ಎಲ್ಲರಿಗೂ ಕೂಡ ನೋಡೇ ಇರ್ತಾರೆ. ಯಾರೂ ಕೂಡ ಈ ಬಗ್ಗೆ ಒಂದು ಕಿಂಚಿತ್ತು ತಕರಾರು ಎತ್ತಿರುವುದಿಲ್ಲ ಈ ಪ್ರಕರಣದಲ್ಲಿ. ಸನ್ಮಾನ್ಯ ಅಮಿತ್ ಸಿಂಗ್ ಅವರು ಹೇಳ್ತಾರೆ, ಮತ್ತೊಮ್ಮೆ ನಾನು ಪದ ಬಳಸ್ತಾ ಇದ್ದೀನಿ, ಸನ್ಮಾನ್ಯ ಅಮಿತ್ ಸಿಂಗ್ ಅವರು ಹೇಳ್ತಾರೆ ರೆಕಾರ್ಡ್ ಮಾಡ್ಕೋ, ಇದನ್ನ ರೆಕಾರ್ಡ್ ಮಾಡ್ಕೋ ಅಂತಂದ್ರೆ ಯಾರು ಹೇಳ್ತಾ ಇದ್ದೀರಾ ಸ್ವಾಮಿ? ನೀವು, ನಿಮ್ಮ ಕಿರಿಯ ಅಧಿಕಾರಿ, ನಿಮ್ಮಿಬ್ರು ನಡುವೆ ನಡೆದಂತಹ ಸಂಭಾಷಣೆ ಇದು, ಬೇರೆಯವ್ರಿಗೆಲ್ಲ ನಡೀತಾ ಇರೋದು, ನಿಮ್ಮಿಬ್ರು ನಡುವೆ ನಡೆದಂತಹ ಸಂಭಾಷಣೆಯನ್ನ ರೆಕಾರ್ಡ್ ಮಾಡ್ಕೋ ಇದ್ದೀರಾ ಅಂತೀರಾ? ಕೆಲವೊಂದು ಆ ಪದಗಳನ್ನ ನೀವು ಬಳಸ್ತೀರಾ, ಆ ಪದಗಳು ಸುಸಂಸ್ಕೃತವಾದಂತಹ ಪದಗಳನ್ನ ಬಳಸ್ತಿರಲ್ಲ, ಅದು ತಮಗೆ ಶೋಭೆ ತರುತ್ತಾ? ಇದು ನನ್ನ ಮೊದಲನೇ ಪ್ರಶ್ನೆ. ತಮ್ದು ಏನೇ ಆಗಿರ್ಬೋದು, ತಾವು ಪಾಪ ವಿಶ್ರಾಂತಿ ಪಡ್ಕೋತಾ ಇರ್ಬೋದು, ಒಬ್ಬರು ಐ ಪಿ ಎಸ್ ಅಧಿಕಾರಿ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ವಿಶ್ರಾಂತಿ ಪಡ್ಕೋತಾ ಇರ್ಬೋದು, ಈ ಸಮಯದಲ್ಲಿ ಕಿರಿಯ ಅಧಿಕಾರಿ ನನಗೆ ಚಾರ್ಜ್ ತಗೊಂಡಿಲ್ಲ ಅಂತ ಅವ್ರದ್ದೇನೋ ಬೇಜಾರು ಹೊರಗಾಕಕ್ಕೆ ನಿಮಗೆ ಪುನಃ ಅವ್ರು ಫೋನ್ ಮಾಡ್ಬೋದು. ಈ ಕೋಪಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಬೈಯುವಂತಹ ರೀತಿ, ಮಾತಾಡುವಂತಹ ರೀತಿ, ಸ್ವಾಮಿ ಸನ್ಮಾನ್ಯ ಅಮಿತ್ ಸಿಂಗ್ ರವರೇ, ನಿಮಗಿದು ಸರಿಯೇ, ಸರಿ ಅನಿಸಿದೆಯೇ? ಇದು ನನ್ನ ಪ್ರಶ್ನೆ. ಅದೇ ರೀತಿ ನಾನು ಹೇಳಬೇಕು ಅಂತಂದ್ರೆ ರವಿಯವ್ರಿಗೂ ಕೂಡ. ರವಿಯವರು, ನಾನು
ನನಗೆ ಅಷ್ಟು ಜನ ಗೊತ್ತು, ಇಷ್ಟು ಜನ ಗೊತ್ತು, ಇವರು ಯಾರು ಪೊಲಿಟಿಷಿಯನ್ಸ್ ಗೊತ್ತು, ಎಲ್ಲಾರ ಕೈಲೂ ನಾನು. ಹೌದು ಸ್ವಾಮಿ, ಅಧಿಕಾರ ಇಲ್ಲದೆ ಇದ್ದಾಗ ಎಲ್ಲರೂ ಕೂಡ ಗೊತ್ತು, ಎಲ್ಲರೂ ಕೂಡ ಅಧಿಕಾರಕ್ಕಾಗಿ ಏನಪ್ಪ ಹಪತಪಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೇಳುವಂತಹ ರೀತಿ, ಹೇಳುವಂತಹ ರೀತಿ ಕೆಲವೊಮ್ಮೆ ತಮ್ಮ ಕಡೆಯಿಂದನೂ ತಪ್ಪಾಗಿರುತ್ತೆ. ಈ ಪ್ರಕರಣ ನಾನು ಒಟ್ಟಾರೆ ನಾವು ನೋಡುವಾಗ ನಮ್ಮ ದೃಷ್ಟಿಕೋನದಿಂದ ನೋಡಬೇಕಾದ್ರೆ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದಕ್ಕಿನ್ನ ಕೆಲವೊಂದು ಸುಸಂಸ್ಕೃತ ಪದಗಳು ಬಳಕೆಯಾಗಿರುವುದು ಮಾಧ್ಯಮದಲ್ಲಿ, ಎಲ್ಲ ಮಾಧ್ಯಮಗಳಲ್ಲೂ ಇದು ಬಿತ್ತರಿಸಲಾಗಿದೆ, ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ. ಸನ್ಮಾನ್ಯ ಎಸ್ ಪಿ ರವರೇ, ಯಾಕೆ ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಾ? ನಿಮ್ಮ ಸ್ಟಾಫ್ ಸ್ವಾಮಿ ಅವರು ಜನಸಾಮಾನ್ಯ ಅಲ್ಲ, ನಿಮ್ಮ ಸ್ಟಾಫ್ಗೇನೆ ಈ ರೀತಿಯಾದಂತಹ ಸುಸಂಸ್ಕೃತ ಪದಗಳನ್ನ ನೀವು ಉಪಯೋಗಿಸೋದಾದ್ರೆ ಜನಸಾಮಾನ್ಯರ ಗತಿ ಏನು? ಜನಸಾಮಾನ್ಯರು ನಿಮ್ಮ ಕಚೇರಿಗೆ ಬಂದಾಗಲೂ ನೀವು ಇದೇ ರೀತಿ ಉಪಯೋಗಿಸ್ತೀರಾ? ಸೊ ಹಾಗಾದ್ರೆ ಈ ಪ್ರಕರಣ ಎಲ್ಲಿಗೋಗಿ ಮುಟ್ಟುತ್ತೆ? ಇದು ಒಂದು ವೇಳೆ ಎಲ್ಲಾ ಮಾಧ್ಯಮಗಳಲ್ಲೂ ಬಂದಾಯ್ತು, ನಿಜವಾಗ್ಲೂ ಎಸ್ ಪಿ ಅವರು ಪುನಃ ಇವ್ರನ್ನ ಕರೆದು ಇನ್ನೂ ತರಾಟೆಗೆ ತಗೋತಾರ, ಇಲ್ಲ ಚಾರ್ಜ್ ತಗೊಳ್ಳಿ ಅಂತ ಹೇಳ್ತಾರ? ನಾವು ಕಾದು ನೋಡೋಣ. ಹಾಗೇನೆ ರವಿರವರು ಇನ್ನೂ ಎಷ್ಟು ಜನದ ಕೈಲಿ ಫೋನ್ ಮಾಡಿಸ್ತಾರೆ, ಪ್ರೇರೇಪಿಸ್ತಾರೆ, ಹಾಗೇನೆ ಅವ್ರಿಗೆ ಇದನ್ನ ಇನ್ನೂ ಫೋನ್ ಮಾಡಿಸಿ 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 ಅವರೇ ಒಂಥರ ಚುಚ್ಚುವಂಗೆ ಮಾಡ್ತಾರೆ. ಯಾರು ಎಸ್ ಪಿ ರವರಿಗೆ ರವಿಯವರು ಚುಚ್ಚುವಂಗೆ ಮಾಡ್ತಾರ ಕೆಲವೊಂದು ಮಾತಿನ ಶೈಲಿಯಲ್ಲಿ? ಕೆಲವೊಬ್ರು ರಾಜಕಾರಣಿಗಳು ಫೋನ್ ಮಾಡಿದಾಗ ಅಧಿಕಾರಿಗಳಿಗೆ ಹೀಗೆ ಅನ್ಸುತ್ತೆ, ಹೀಗಾಗುತ್ತಾ ಇಲ್ವೋ, ಮುಂದೆ ಈ ಪ್ರಕರಣ ಎಲ್ಲಿಗೋಗಿ ನಿಲ್ಲುತ್ತೆ, ಅದನ್ನೆಲ್ಲ ಕಾದು ನೋಡೋಣ. ನಿರಂತರವಾಗಿ ನೋಡ್ತಾ ಇರಿ ಸಮರ ನ್ಯೂಸ್. ಹಲೋ ಸರ್, ಗುಡ್ ಆಫ್ಟರ್ನೂನ್ ಸರ್, ರವಿ ಮಾತಾಡ್ತೀನಿ ಸರ್, ಮೆಸೇಜ್ ಕಳಿಸ್ತಾ ಸರ್. ರವಿ ಬಾಬು ಸರ್? ಹೌದು ಸರ್. ಎಷ್ಟೋ ವರ್ಷ ಸರ್ವಿಸ್ ಆಗಿದೆ ಸರ್? ನನಗೆ 18 ವರ್ಷ ಆಯ್ತು ಸರ್. 18 ವರ್ಷದಲ್ಲಿ ಏನೇನ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಬುದ್ಧಿ ಬಂದಿಲ್ಲ. ಸಾರಿ ಸರ್, ರೆಸ್ಟ್ ಮಾಡ್ತಿದ್ದೆ. ನಾ ಜಿಲ್ಲಾಗೆ ಬಾಸ್ ಇದ್ದೇನೆ, ಅರ್ಥ ಆಯ್ತಾ? ಸರಿ ಸರಿ ಸರ್. ನಾನು ಹೇಳಿದ್ರೆ ನಿಮ್ಗೆ ಈ ಬಿಜೆಪಿ ಮೇಡಮ್ ಗೆ ಫೋನ್ ಬಂದಿದೆ, ವೇಟ್ ಮಾಡಿಜೆಟ್ಲಿ ನಮ್ಗೆ ಫೋನ್ ಬರ್ತಾ ಇದೆ ಬೇರೆ ಕಡೆಯಿಂದ ಭೋಸ್ಲಿಗೆ. ಏನೋ ಸರಿ ಸರ್. ಏನ್ರಿ ಸರ್, ಏನ್ ಏನ್ ಅನ್ಸ್ತದೆ ನಿಮ್ಗೆ? ನಾ ಹೇಳಿದಿನ ಅರ್ಥ ಆಗಲ್ಲ, ಲಾಯಲ್ಟಿ ಇಲ್ಲ ಭೋಸ್ರಿಗೆ, ಲಾಯಲ್ಟಿ ಇಲ್ಲ ಎಸ್ ಪಿ ಹೇಳ್ತಾರ, ಅರ್ಥ ಆಗಲ್ಲ ನಿಮ್ಗೆ? ಸರ್ ವೇಟ್ ಮಾಡ್ತೀನಿ ಸರ್. ಏನ್ ಯಾಕೆ ಫೋನ್ ಬಂತು ನಂಗೆ? 5 ನಿಮಿಷ ನಂಗೆ ಫೋನ್ ಬಂತು, ನಂಗೆ ಯಾಕೆ ಫೋನ್ ಬಂತು ಸರ್? ತಮ್ಮ ಮೆಸೇಜ್ ಕಾಲ್ ಇತ್ತು ಸರ್ ನನಗೆ ಎರಡು, ಅದಕ್ಕೆ ಭೋಸ್ರಿಗೆ ಮೆಸೇಜ್. ಬೇರೆ ಜನ ಇಂದ ಯಾಕೆ ಫೋನ್ ಬಂತು ಸರ್? ಬೇರೆ ಬೇರೆ ಕಡೆಯಿಂದ ನಮ್ಗೆ ಫೋನ್ ಯಾಕೆ ಬಂತು? ಅವ್ರಿಗೆ ಯಾಕೆ ನೀವು ಚಾರ್ಜ್ ತಗೊಳ್ಳಕ್ಕೆ ಹೇಳ್ತಾ ಇಲ್ಲ? ಏ ಸರ್, ಸರ್ ನಾನು ಏನ್ ಹೇಳಿಲ್ಲ ಸರ್. ರಾಜೀವ್ ಬಾಬು ಸರ್ನಾ ಸರ್, ಈ ಸಾಲ ಏನ ಹಿರುಗಿರಿ ಇದನ್ನ ಈ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡೋ ಸರ್, ಅರ್ಥ ಆಯ್ತಾ ಸರ್? ಡಿಜಿ ಮೇಡಮ್ ಹೇಳಿದ್ರು, ನಾ ಹೇಳಿದಂಗೆ ಸರಿ ಬಾ, ವೇಟ್ ಮಾಡಕ್ಕೆ ಬೇರೆ ಲೀಡರ್ ಇಂದ ಫೋನ್ ಬರ್ತದೆ ನಂಗೆ ಯಾಕೆ? 5 ನಿಮಿಷದಲ್ಲಿ ಫೋನ್ ಬಂದಿದ್ರು ಯಾಕೆ? ಅಷ್ಟು ಅಷ್ಟೊಂದು ನಿಂಗೆ ಧೈರ್ಯ ಇಲ್ಲ? ಹಣ ತಗೊಳ್ಳಗೆ ಬಂದಿದೆ ನೀನು, ಹಲ ತಿಳಿಯ ಬಂದಿ ನೀನು, ಏನ್ ಮಾಡ್ತೀನಿ ನೀನು? ಸರ್ ವೇಟ್ ಮಾಡ್ತೀನಿ ಸರ್. ಯಾಕೆ ಬಂದೆ? ಎಷ್ಟೋ ಯಾಕೆ ಧೈರ್ಯ ಇಲ್ಲ ನಿಂಗೆ? ಎಷ್ಟು ಹೇಳಿದ್ರು ನಿಂಗೆ ಧೈರ್ಯ ಇಲ್ಲ ನಿಂಗೆ? ಸರ್ ಸಾರಿ ಸರ್, ವೇಟ್ ಮಾಡ್ತೀನಿ ಸರ್. ಮಜಾ ಮಾಡಿ, ಏನು ಯಾಕೆ ಬಂದಿರ ನೀನು ಬಾಸ್ಟರ್ಡ್? ಏನ್ ಸಮಸ್ಯೆ ಇದೆ ನಿಂಗೆ? ನಂಗೆ ಹೇಳಿದ್ರೆ ಅರ್ಥ ಆಗಲ್ಲ, ಲಾಯಲ್ಟಿ ಎಲ್ಲಿದೆ ನಿಂಗೆ? ಸರ್ ಸರ್ ಸಾರಿ ಸರ್, ಸಾರಿ ಸರ್, ವೇಟ್ ಮಾಡ್ತೀನಿ. ಎಲ್ಲಿದೆ ಲಾಯಲ್ಟಿ ನೀನು? ನಿಂಗೆ ಲಾಯಲ್ಟಿ ಎಲ್ಲಿದೆ? ಸಾರಿ ಸರ್, ನಾ 1 ದಿವಸ ವೇಟ್ ಮಾಡಿಲ್ಲ ಭೋಸ್ರಿ ಮಗನೇ. ರೆಕಾರ್ಡಿಂಗ್ ಮಾಡೋ, ರೆಕಾರ್ಡ್ ಮಾಡೋ, ಎಲ್ಲ ಕೊಟ್ಬಿಡು, ಅರ್ಥ ಆಯ್ತಾ? ಸರ್ ಸಾರಿ ಸರ್, ವೇಟ್ ಮಾಡ್ತೀನಿ ಸರ್. ನಮಸ್ತೆ. ಪೊಲೀಸ್ ಇಲಾಖೆಯಿಂದ ನಿಂಗೆ ಮಾಡ್ತೀರಿ, ನೀನು ನಾಶ ಮಾಡ್ತೀನಿ ನೀನು ಸರ್? ಇಲ್ಲ ಸರ್. ಆಗ ಫೋನ್ ಕೇಳಿ, 5 ನಿಮಿಷ ನಮ್ ಫೋನ್ ಯಾಕೆ ಬಂದು ನಮ್ಮ ಹತ್ರ? ಲಾಯಲ್ಟಿ ಎಲ್ಲಿದೆ ನಿಂಗೆ? ಸಾರಿ ಸರ್, ಸಾರಿ ಸರ್. ಎಲ್ಲಿದೆ ಲಾಯಲ್ಟಿ ನಿಂಗೆ ಹೇಳೋ, ಕೆಲಸ ಮಾಡಕ್ ಆಗತ್ತೆ ಅಲ್ಲಿ? ಸರ್ ಸಾರಿ ಸರ್, ನಾನು ತಪ್ಪಾಗಿದೆ. ಸುಳ್ಳಿಕೆ ಬಂದಿದೆ ನೀನು ಇಲ್ಲಿ, ಟ್ರಾಫಿಕ್ ನಿಮ್ಗೆ ಅಷ್ಟೇ ಅಲ್ಲ, ಇದ್ದೀಗ ಬಂದು ಬಸ್ಲಿ ಮಾಡಕ್ಕೆ ಭೋಸರಿಗೆ ಯಾಕೆ ಬಂದಿ ನೀನು? ವೇಟ್ ಮಾಡಕ್ ಆಗಲ್ಲ ನಿಂಗೆ? ಸರ್ ಮಾಡ್ತೀನಿ ಸರ್, ನಮಸ್ತೆ ಸರ್, ತಪ್ಪಾಗಿದೆ ಸರ್, ಸಾರಿ ಸರ್. ಏನ್ ತಪ್ಪಾಗಿದೆ ಹೇಳಪ್ಪ, ಏನದು ಮಜಾಕಿದ್ದೇನಾ? ಮಧ್ಯಾಹ್ನ ಫೋನ್ ಮಾಡ್ತೀರಿ
ನಾನು ಬಂದಿದ್ದೀನಿ ಸಾಹೇಬ್ರೆ, ನಾನು ಎಲ್ಲರೂ ವೇಟ್ ಮಾಡ್ತೀನಿ ಬ್ಯಾಂಡ್ ಪಾರ್ಟಿಯಿಂದ. ನೀವು ಬರ್ತಾ ಇದ್ದೀರಿ ನಿಮಗೆ ಪೂಜಾ ಮಾಡ್ಲಿಗೆ? ಸರ್ ವೇಟ್ ಮಾಡ್ತೀನಿ ಸರ್. ನಮಸ್ತೆ ಸರ್. ಏ ಪೂಜಾ ಮಾಡ್ಲಿಗೆ ವೇಟ್ ಮಾಡ್ತಾರೆ ಎಲ್ಲರು, ನಮ್ಮ ಸ್ಟಾಫು ಹಬ್ಬ ದಿವಸ. ಸರ್ ಹಬ್ಬ ದಿವಸ ನಿಮ್ ಪೂಜಾ ಮಾಡ್ತಾರ ಎಲ್ಲರು? ಸರ್ ಇಲ್ಲ ಸರ್. ಎಲ್ಲ ಆಫೀಸ್ 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 ಓಪನ್ ಮಾಡ್ಕೊಂಡು ಹೋಗಿ ಆಯ್ತು ಬಾಬಾ. ರಾಷ್ಟ್ರ ಸರಿ ಸರ್. ಸರ್ ನಮ್ ಬಗ್ಗೆ ಸ್ವಲ್ಪ ತಿಳ್ಕೊ. ಸರಿ ಅರ್ಥಾಯ್ತಾ ಸರ್? ಸರಿ ಸ್ವಲ್ಪ ಚೆಕ್ ಮಾಡು ಏನ್ ಹಿಂಗೆ ಮಾತಾಡ್ತಾರ. ಸರಿ ಸರ್. ಅಲ್ಲ ಇಷ್ಟೋ ತನಕ ನಮ್ಮ ಸಮರ ವಾಹಿನಿಯಲ್ಲಿ ನೀವು ಸನ್ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಂತಹ ಅಮಿತ್ ಸಿಂಗ್ ರವರ ಸಂಭಾಷಣೆಯನ್ನ ಕೇಳಿದಿರಾ. ಈಗ ಶ್ರೀ ರವಿ ಅವರು ಯಾತಕ್ಕೋಸ್ಕರ ಈ ಕೆಲಸ ಮಾಡಿದ್ರು, ಏನಕ್ಕೆ ಮಾಡಿದ್ರು, ಅವರ ಮುಂದಿನ ಯೋಜನೆಗಳೇನು, ಇದನ್ನ ನಮ್ಮ ವಾಹಿನಿ ಜೊತೆ ಅವರು ಹಂಚಿಕೊಂಡಿದ್ದಾರೆ. ಕೆಲವೊಂದು ಪ್ರಶ್ನೆಗಳಿಗೆ ಪಾಪ ಉತ್ತರ ಕೊಡಕ್ ಅವ್ರ ಕೈಲೂ ಆಗ್ತಾ ಇಲ್ಲ. ಅವ್ರು ಏನ್ ಮಾತಾಡಿದಾರೆ ಅಂತ ಕೇಳ್ಕೊಂಡ್ರಣ್ಣ ಬನ್ನಿ. ಹಲೋ ಸರ್, ರವಿ ಅವರೇ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಹೇಳಿ ಸರ್. ನಮಸ್ತೆ ಸರ್. ಏನಿಲ್ಲ, ಎಲ್ಲ ಗೊತ್ತಾಯ್ತು, ವಿಚಾರಗಳೆಲ್ಲ ತಲುಪ್ತು. ಈಗ ನನಗೆ ಒಂದು ಕ್ಲಾರಿಫಿಕೇಶನ್ ಏನ್ ಬೇಕು ತಮ್ಮಿಂದ ಅಂದ್ರೆ, ತಾವು ಮೂರ್ ಮೂರ್ ಸತಿ ಸಾರಿ 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 ಅಂತ ಹೇಳ್ಕೊಂಡ್ರಲ್ಲ, ಯಾವ ಉದ್ದೇಶಕ್ಕೆ ಸರ್? ಹಂಗಲ್ಲ ಸರ್, ನೀವೇ ಸಾರಿ ಕೇಳಿರೋದಲ್ವ ಸರ್? ಅಲ್ಲ ಸಾರಿ ಕೇಳಿದ್ದು ನಿಜ, ನಾನು ರಿಪೋರ್ಟ್ ಮಾಡ್ಕೊಡಕ್ ಹೋಗಿದ್ದೆ ಸಾಹೇಬ್ರ ಹತ್ರ ವರದಿ. ಇಲ್ಲಿಂದ ನಮ್ಮ ಮೈಸೂರು ಟ್ರಾಫಿಕ್ ಇಂದ ವರ್ಗಾವಣೆ ಆಯ್ತಲ್ಲ. ಗೊತ್ತಾಯ್ತು. ಅಲ್ಲಿಂದ ಹೋಗಿದ್ದೆ, ಅಲ್ಲಿ ರಿಪೋರ್ಟ್ ಮಾಡ್ಸ್ಕೊಳಕ ಸಾಹೇಬ್ರು ವೈಟ್ ಮಾಡಿ ಅಂತ ಹೇಳಿದ್ರು. ಅಲ್ಲ ಅವ್ರು ಏನೋ ರೆಸ್ಟ್ ಮಾಡ್ತಾ ಇದ್ರು, ನೀವು ಆ ಟೈಮಲ್ಲಿ ಏನಾದ್ರು ಮಾಡಿದ್ರು ಫೋನು? ಎರಡೂವರೆಗೆ ನಾನು ಮಾಡಿದ್ದು ಕರೆನಾ ಅಂದ್ರೆ, ನಾನು ಅವರು ಅಷ್ಟೊಂದು ಸಾಹೇಬ್ರು ನನ್ನ ಬಗ್ಗೆ ತುಂಬಾ ಅಗ್ರೆಸಿವ್ ಆಗಿ ಇದು ಮಾಡ್ತಿರಲ್ಲ, ಅದಕ್ಕೆ ಅವರು ವಿಶ್ರಾಂತಿಗೆ ಭಂಗ ಮಾಡಿರ್ಬೇಕು ಅಂತೇಳಿ ಅವರು ಡಿಸ್ಟರ್ಬ್ ಆಗಿರ್ಬೇಕು ಅಂತ ನಾನು ಭಾವಿಸಿದ್ದೆ. ಒಬ್ಬ ಐಪಿಎಸ್ ಅಧಿಕಾರಿಗೆ ವಿಶ್ರಾಂತಿ ಎಲ್ಲಿ ಬರುತ್ತೆ ಸರ್? ನೋಡಿ ಅಂಗಡಿ, ನೀವು ಯಾರ ಕಡೆಯಿಂದ ಫೋನ್ ಮಾಡಿಸಿದ್ರಿ ಸರ್ ಅಪಾರ್ಟ್ ಫ್ರಮ್ ಡಿಜಿ? ಇಲ್ಲ ಇಲ್ಲ ಇಲ್ಲ, ಯಾರ ಹತ್ರ ಫೋನ್ ಮಾಡಿಸಿಲ್ಲ. ನನಗೆ ಫೋನ್ ಮಾಡಿಸಿಲ್ಲ, ಬಟ್ ಅವರೇ ಹೇಳಿದ್ರಲ್ಲ ಕೆಲವು ಜನರು ನನಗೆ ಫೋನ್ ಮಾಡಿದ್ರು ಅಂತ. ಯಾರು ಸರ್ ಮಾಡಿದಾರೆ ಅಂದ್ರೆ ನನಗೆ ಗೊತ್ತಿಲ್ಲ. ಈಗ ನಾನು ಯಾರಿಗಾರು ಫೋನ್ ಮಾಡಿದ್ರೆ ನನ್ನ ಫೋನ್ ಅಲ್ಲಿ ರೆಕಾರ್ಡ್ ನಾನು ಯಾರಿಗೆ ಡಯಲ್ ಮಾಡಿದ್ದೀನಿ ಅಂತ ಹೇಳಿರ್ತದಲ್ಲ. ನಾನು ಫೋನ್ ಏನ್ ಮಾಡಿಲ್ಲ, ಬಟ್ ನಾನು ಅಲ್ಲಿ ಹೋದಾಗ ವೈಟ್ ಮಾಡಿ ಕೇಳಿದ್ರು. ನಾನು ಅದು ವೈಟ್ ಮಾಡ್ತೀನಿ ಅಂತೇಳಿ ವೈಟ್ ಮಾಡಿದೆ. ನಂತರ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇತ್ತಲ್ಲ, ಹೋಗಿ ಏನ್ ರಿಪೋರ್ಟ್ ಮಾಡ್ಕೊಂಡಾಗ ನನ್ನ ಫ್ಯಾಮಿಲಿ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇದೆ, ನನ್ನ ಫ್ಯಾಮಿಲಿಯಲ್ಲಿ 20 ಜನ ಮೆಂಬರ್ಸ್ ಇದ್ದೀವಿ. ಇವತ್ತಿನ ಮಧ್ಯಾಹ್ನ ನಿಮ್ಮ ನಿಮ್ಮ ಮಾತಿನ ಪ್ರಕಾರ ಇವತ್ತು ಮಧ್ಯಾಹ್ನ 2:30-3 ಗಂಟೆ ಸಮಯದಲ್ಲಿ ನೀವು ಅವ್ರಿಗೆ ಫೋನ್ ಮಾಡಿದ್ರಾ? ಅದು ಅವರು ವಿಶ್ರಾಂತಿ ತಗೊಳ್ಳೋ ಸಮಯ ಇವತ್ತು? ಇಲ್ಲ ಇಲ್ಲ, ಇವತ್ತದಲ್ಲ, ಇದು 15ನೇ ತಾರೀಕು. 15ನೇ ತಾರೀಕು ಹಬ್ಬದ ದಿವಸ. ಹಬ್ಬದ ದಿವಸ ಅವತ್ತು ಅವರು ವಿಶ್ರಾಂತಿ ತಗೋತಾ ಇದ್ರು, 2:30 ನೀವು ಕಾಲ್ ಮಾಡಿದ್ರಿ. ಅಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ಮಂಜು ಅವರೇ. ಅಲ್ಲ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳಕ್ಕೆ ಅಂತ ಹೋಗಿದ್ದೆ. ಅಲ್ಲ ಗೊತ್ತಾಯ್ತು, ನಾನು ನಿಮ್ಮ ಮಾತನ್ನೇ ಹೇಳ್ತಾ ಇದ್ದೀನಿ. 2:30 ಸರಿ ಸುಮಾರು 2:30-3 ಗಂಟೆಗೆ ನೀವು ಕಾಲ್ ಮಾಡಿದ್ರಿ, ಅವರಾಗ ವಿಶ್ರಾಂತಿ ತಗೋತಾ ಇದ್ರು. ನನಗೆ ಗೊತ್ತಿಲ್ಲ ಸರ್. ಅದು ನೀವೇ ಹೇಳಿದ್ರಲ್ಲ ಸರ್, ಈಗ 2:30 ನಾನು ಕಾಲ್ ಮಾಡಿದೆ, ಅದು ಮೋಸ್ಟ್ಲಿ ಅವರು ವಿಶ್ರಾಂತಿ ತಗೊಳ್ಳೋ ಸಮಯ ಅನ್ಸುತ್ತೆ ಅಂತ. ಅದಲ್ಲ ನನಗೆ ನಾನು ಹೇಳಿದವರು ವಿಶ್ರಾಂತಿಲಿ ಇದ್ರು ಅಥವಾ ಯಾವ್ದ್ರಲ್ಲಿದ್ರು ನನಗೆ ಗೊತ್ತಿರಲಿಲ್ಲ. ಓಕೆ, ಆಲ್ರೈಟ್. ಕೆಲವೊಂದು ಪದಗಳು ನಿಮ್ಮ ಮೇಲೆ ಬಳಕೆ ಆದಂತಹ ಪದಗಳನ್ನ ಅರಗಿಸ್ಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿ ಇದೆಯಾ? ಈಗ ಬೇರೆ ಯಾವ್ದ್ರ ಬಗ್ಗೆ ಕೂಡ ನಾನು ಯಾವ್ದ್ರ ಬಗ್ಗೆ ಕಾಮೆಂಟ್ ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ ಪ್ಲೀಸ್. ಇದೆಲ್ಲ ಮಾಧ್ಯಮದಲ್ಲಿ ಬಂದ್ಮೇಲೆ ನಿಮ್ಮನ್ನ ಕರೆ ಮಾಡಿ ಪ್ರಯತ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ರ? ಇಲ್ಲ ಇಲ್ಲ, ನಾನು ಯಾವ್ದು ಟಿವಿ ಆಕ್ಚುಲಿ ಹೊರಗಡೆ ಬಂದ್ಬಿಟ್ಟಿದ್ದೇನೆ, ಹಳ್ಳಿಗೆ ಬಂದಿದ್ದೆ, ನನಗೆ ಏನು ಯಾವ ವಿಚಾರನೂ ಕೂಡ ಗೊತ್ತಿಲ್ಲ. ಸೊ ಒಟ್ಟಾರೆ ಆಗ ನೀವು ಹೇಳೋದು ಏನು, ಎಸ್ ಪಿ ಅವ್ರು ಮಾಡಿದ್ದೆ ಸರಿ ಅಂತೀರಾ? ಇಲ್ಲ, ಅದ್ರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ. ನೀವೇನು ಮಾತಾಡೋಣ ಅಂದ್ಬಿಟ್ಟು ರೆಕಾರ್ಡಿಂಗ್ ಆಗ ನೀವೇ ಬಯಲು ಮಾಡಿದ್ದೀರಿ? ಇಲ್ಲ ಇಲ್ಲ ಇಲ್ಲ, ನಾನು ಯಾವ್ದು ಬಯಲು ಮಾಡಿಲ್ಲ. ಅಲ್ಲ ನೀವು ಬಯಲು ಮಾಡಿಲ್ಲ ಅಂದ್ರೆ ಇನ್ಯಾರ ಫೋನಿಂದ ಬರುವಂತಹ ಸಾಧ್ಯತೆ ಇರುತ್ತೆ ಸರ್ ಇದು? ಇಲ್ಲ ಎಸ್ ಪಿ ಫೋನಿಂದ ಬರಬೇಕು, ಎಸ್ ಪಿ ಮತ್ತೆ ತಮ್ಮ ನಡುವೆ ನಡೆದಂತಹ ಸಂಭಾಷಣೆ ಇದು. ಅಮ್ಮ ರೈಟ್? ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸಾರಿ. ಅಲ್ಲ ನೀವು ಎಸ್ ಪಿ ಬಗ್ಗೆ ಮಾತಾಡಿರುವ ಹಾಗಾದ್ರೆ ನಿರಂತರವಾಗಿ ನೋಡ್ತಾ ಇರಿ ಸಮರ ಟಿವಿ, ಜಸ್ಟ್ ಥಿಂಕ್. ಹಲೋ, ಮೈಸೂರಿನ ಪೊಲೀಸ್ ಇಲಾಖೆಯ ಮೇಲಧಿಕಾರಿಯಿಂದ ಕೆಳ ಅಧಿಕಾರಿಯ ಮೇಲೆ ಕೀಳು ಮಟ್ಟದ ಪದ ಪ್ರಯೋಗ, ಇದು ಎಷ್ಟು ಮಟ್ಟಿಗೆ ಸರಿ? ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕನ್ನಡ ಅದ್ಭುತ, ಸಂಸ್ಕೃತ ಸುಸಂಸ್ಕೃತ ಸರಳ ಪದಗಳು ನೀವು ಕೇಳಬೇಕೇ?